ವಿಷಯ ಏನಂತ ಹೇಳಿದ್ರೆ, ಈಗ ಇಡೀ ಭ್ರಷ್ಟಾಚಾರ ದುಡ್ಡೆಲ್ಲಿದೆ? ಡಿಮಾನಿಟೈಸೇಷನ್ ಆಗಿ ದುಡ್ಡೆಲ್ಲ ಹೋಗಿರ್ತದೆ ಅಲ್ವಾ. ವಾಚ್ ಒಂದು ಸಿಂಬಲ್ ಆಗಿ ಉಳಿದಿದೆ, ಇನ್ನೂ ವಾಚ್ ಇದೆ, ಇನ್ನೂ ವಾಚ್ ಯಾರು ಕದ್ಕೊಂಡು ಹೋಗಿಲ್ಲ. ಕದಿಯಕ್ಕೆ ಬಿಡಬೇಡಿ ಅಂತಾನೆ ನಾನು ಕೋಗಿಳಿಯಾಡವರಿಗೆ ಲೆಟರ್ ಬರೆದಿರೋದು. ಈಗ ಕದ್ಕೊಂಡು ಹೋದ್ರೆ ಕೋಳಿಯಾಡವರನ್ನು ಸಹ ಅದ್ರಲ್ಲಿ ನಾನು ಆರೋಪಿ ಮಾಡ್ತೀನಿ. ಲೆಟರ್ ಬರೆದಿದ್ದೀನಿ, ಡಿ ಜಿ ಅವರು ಅದಕ್ಕೆ ಪ್ರೊಟೆಕ್ಷನ್ ಕೊಡಲಿ, ಅಲ್ಲಿ ಕಾಯ್ತಾ ಕೂತ್ಕೊಳ್ಳಿ ಅವ್ರುಗಳೇ ಬೇಕಿದ್ರೆ, ಯಾರು ಬೇರೆ ಪೊಲೀಸರು ಕೂತ್ಕೊಳ್ಳಲ್ಲ ಅಂತ ಹೇಳಿದರೆ. ವಾಚ್ ಇದೆ, ಸಿಂಬಲ್ ಆಗಿ ಉಳ್ಕೊಂಡಿದೆ ಭ್ರಷ್ಟಾಚಾರದ್ದು. ಅವ್ರು ಮಾಡಲಿ, ಸಿ ಬಿ ಐ ಎನ್ಕ್ವೈರಿ ಮಾಡಿದ್ರು, ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಅಂತ ಹೇಳಿ ಕೋರ್ಟಿಗೆ ಹೋಗ್ತೀವಿ ನಾವು. ಆದರೆ ಪೊಲೀಸ್ ಇಲಾಖೆ ಯಾಕೆ ಇರೋದು, ಗೃಹ ಇಲಾಖೆ ಯಾಕೆ ಇರೋದು? ಸಿ ಬಿ ಐ ಬರೋದು ಗೃಹ ಇಲಾಖೆ ಅಂಡರ್, ಯಾಕೆ ಮಾಡೋದಿಲ್ಲ ಅವರೆಲ್ಲ? ಎಲ್ಲರನ್ನು ಬಡಿದು ಎಬ್ಬಿಸಲೇಬೇಕಾ? ಸತ್ತಂತಿಯರನ್ನು ಬಡದೆಬ್ಬಿಸು ಅಂತ ಹೇಳಿದಾರಲ್ಲ, ಅದೇ ಕೆಲಸ ನಾವೀಗ ಮಾಡ್ತಾ ಇರೋದು. ಎಲ್ಲ ಮಲಗಿದಾರಲ್ಲ ಎಬ್ಬಿಸೋದು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರನ್ನು ಸಹ. ಸಿ ಐ ಡಿ ಕತೆ ನಿಮಗೆ ಗೊತ್ತಿದೆ ಏನು ಅಂತೇಳಿ? ಗಣಪತಿದ ಕತೆ ಏನಾಯಿತು ಗೊತ್ತಾಗಿದೆ ನಿಮ್ಗೆ ಈಗಾಗಲೇ. ಕಲ್ಲಪ್ಪ ಹಂಡಿವಾಗಿ ಚಾರ್ಜ್ ಶೀಟ್ ಯಾಕೆ ಮಾಡಲಿಲ್ಲ? ಅದು ಯಾರು ಮಾಡಿರೋದು? ಅದು ಕಾಂಗ್ರೆಸ್ ಅವ್ರು ಮಾಡಿದಂತ ಹೇಳಿದೀವ ನಾವು ಯಾವತ್ತಾದರೂ? ಅದರಲ್ಲಿ ಬರೋದು ಬಿ ಜೆ ಪಿ ಎಮ್ ಎಲ್ ಎ ಹೆಸರೇ ಅಲ್ವಾ, ಅದನ್ನು ಚಾರ್ಜ್ ಶೀಟ್ ಮಾಡೋಕೆ ಏನಾಗಿದೆ ಇವರಿಗೆ? ಗಣಪತಿಯ ಕತೆ ನೋಡಿದ್ದೀರಿ ಮೊನ್ನೆ, ಅದು ಎಫ್ ಎಸ್ ಎಲ್ ವರದಿ ಸಹ ಬಂದಿರೋ, ಅದನ್ನು ಎನ್ಕ್ವೈರಿ ಮಾಡದೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಪ್ರಿಂಟೆಡ್ ಕ್ಲೀನ್ ಚಿಟ್ಗಳನ್ನ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗೋಲ್ವ ಸಿ ಐ ಡಿ ಅವರಿಗೆ? ಅವರದೇ ಬಂಧುಗಳು ಸತ್ತಿರೋದು ನೇಣ ಹಾಕ್ಕೊಂಡು. ಈ ಥರ ನಾಯಿ ಪಾಡು ಪೊಲೀಸರದ್ದಾಗಿದೆ. ಇವತ್ತು ಇವರದ್ದು ರ್ಯಾಲಿ ಅಂತೆ, ಕತ್ತೆಗಳ ಥರ ಬೀದಿಯಲ್ಲಿ ನಿಂತ್ಕೊಂಡು ಕಾಯಬೇಕು ಪೊಲೀಸರು. ಏನಂತ ಅನ್ಕೊಂಡಿದ್ದೀರಾ ಪೊಲೀಸರನ್ನ ನೀವು? ಸಾಕು, ನಿಮ್ಗೆ ಬಿಸೋಣ, ಪ್ಲೀಸ್ ಕ್ಯಾಮ್ರಾ ಆಫ್ ಮಾಡಿ.